ಏನಿವತ್ತು ಇದೇ ತಿಂಗಳು 21ನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ ಇರೋದ್ರಿಂದ ಮುಳಬಾಗಿಲು ಪ್ರವಾಸಿ ಮಂದಿರದಲ್ಲಿ ಒಂದು ನಿರ್ಣಯ ತಗೊಳ್ಳೋಂತ ವಿಚಾರ ಬಂದ್ವಿ ಏನು ರೈತ ಹುತಾತ್ಮ ದಿನಾಚರಣೆ ಅನ್ನುವಂತದನ್ನ ನಮ್ಮ ರೈತ ಮುಖಂಡರಿಗೆ ವಿಚಾರ ಮುಟ್ಟಿಸುವಂತ ಕಾರ್ಯನ ಮಾಡಿದ್ದೀವಿ ಇಲ್ಲಿ 1980ನೇ ಇಸ್ವಿಯಲ್ಲಿ ರೈತರ ಮೇಲೆ ಆದಂತ ದಬ್ಬಾಳಿಕೆ ದೌರ್ಜನ್ಯ ದಾಳಿ ಆಗಿನ ಸರ್ಕಾರಗಳು ಆಗಿನ ಅಧಿಕಾರಿಗಳು ಅಮಾನುಷವಾಗಿ ರೈತರನ್ನ ಕೊಂದಂತ ದಿನನ ರೈತ ಹುತಾತ್ಮ ದಿನಾಚರಣೆ ಅಂತ ಮಾಡೋದಕ್ಕೆ ಇವತ್ತು 7ನೇ ತಾರೀಕು 21 7ನೇ ತಿಂಗಳು 21ನೇ ತಾರೀಕು ಪ್ರತಿ ವರ್ಷನೂ ನಾವು ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದೀವಿ ಅದೇ ಕಾರ್ಯಕ್ರಮನ ಇವತ್ತು ಈ ತಿಂಗಳು ಈ 7ನೇ ತಾರೀಕು 7ನೇ ತಿಂಗಳು 21ನೇ ತಾರೀಕು ಕೋಲಾರ ಗಾಂಧಿವನದಲ್ಲಿ ಕಾರ್ಯಕ್ರಮ ಆಗೋಂಗೆ ಆ ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಮತ್ತೆ ಎಲ್ಲಾ ರಾಜಕೀಯ ಮುಖಂಡರನ್ನು ಕರೆಯುವಂತ ಪ್ರಯತ್ನ ಮಾಡ್ತಾ ಇದೀವಿ ನಮಗೆ ಇದು ರೈತ ಸಂಘ ಯಾವುದೇ ಪಕ್ಷದ ಅಂಡರ್ ಅಲ್ಲಿ ಇಲ್ಲ ನಮ್ಮದು ರೈತ ಸಂಘ ರೈತ ಜಾತ್ಯತೀತವಾದಂತ ರೈತ ಸಂಘ ಪಕ್ಷಾತೀತವಾದಂತ ರೈತ ಸಂಘ ನಮ್ಮಲ್ಲಿ ಈ ಜಾತಿ ಮೇಲೂ ಈ ಜಾತಿ ಕೀಳು ಅನ್ನೋಂಗಿಲ್ಲ ಈ ರಾಜಕಾರಣಿ ಮೇಲೂ ಈ ರಾಜಕಾರಣಿ ಕೀಳು ಅನ್ನೋಂಗಿಲ್ಲ ಹಾಗಾಗಿ ಎಲ್ಲರೂನುವೆ ಈ ರೈತ ಹುತಾತ್ಮ ದಿನಾಚರಣೆ ಭಾಗವಹಿಸಬೇಕು ಈ ರೈತ ಹುತಾತ್ಮ ದಿನಾಚರಣೆ ಭಾಗವಹಿಸಿ ರೈತರ ಸಮಸ್ಯೆಗಳನ್ನು ವಿಧಾನಸೌಧದೊಳಗಡೆ ಮಾತಾಡಬೇಕು ಅನ್ನುವಂತ ವಿಚಾರಕ್ಕೆ ಎಲ್ಲಾ ರಾಜಕೀಯ ಮುಖಂಡರನ್ನು ಕರೀತಾ ಇದೀವಿ ಇದೇ ಇದು ವಿಚಾರವಾಗಿ ಅಧಿಕಾರಿಗಳನ್ನು ಕರೀತಾ ಇದೀವಿ ರೈತರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಗೌರವ ಕೊಟ್ಟು ಕೂರಿಸಿ ಅವರ ಕೆಲಸ ಒಂದು ದಿನ ತಡಾದರೂ ಪರವಾಗಿಲ್ಲ ಆದರೆ ಅವರನ್ನು ನಿಲ್ಲಿಸಿ ಮಾತಾಡಿಸಬೇಡಿ ಅನ್ನುವಂಥ ವಿಚಾರವನ್ನು ಮುಟ್ಟಿಸೋದಕ್ಕೆ ಅವರನ್ನು ಕರೆದಿದ್ದೀವಿ ಅವರು ಕೂಡ ಬರಬೇಕು ಅಂತೇಳಿ ಎಲ್ಲ ಅದರಲ್ಲಿ ಯಾವುದೇ ಜಾತಿ ಅಧಿಕಾರಿ ಇರ್ಬೋದು ಆ ಮುಖ್ಯ ಅಲ್ಲ ಆದರೆ ಒಬ್ಬ ಅಧಿಕಾರಿ ಒಬ್ಬ ರೈತ ಈ ಎರಡನೇ ಸಂಬಂಧ ಇಡಬೇಕು ಒಬ್ಬ ರೈತ ಒಬ್ಬ ರಾಜಕಾರಣಿ ಇದೊಂದೇ ಸಂಬಂಧ ಇರಬೇಕು ಹಾಗಾಗಿ ಈ ಒಂದು ರೈತ ಹುತಾತ್ಮ ದಿನಾಚರಣೆಯನ್ನ 21ನೇ ತಾರೀಕು ಶುಕ್ರವಾರ ಕೋಲಾರ ಗಾಂಧಿವನದಲ್ಲಿ ಇದು ಒಂದು ಮೆಸೇಜ್ ಇದಿರಲಿ ನಮ್ಮ ತಿಳುವಳಿ ನಮ್ಮ ಮನವಿಯರಿಗೆ ಇರಲಿ 21ನೇ ತಾರೀಕು ಗಾಂಧಿವನದಲ್ಲಿ ಸಮಯ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆದಷ್ಟು 10ವರೆಗೆ ನಾವೆಲ್ಲ ಸೇರ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಏನು ಅಧಿಕಾರಿಗಳನ್ನು ಮತ್ತು ನಮ್ಮ ನೆಚ್ಚಿನ ರಾಜಕಾರಣಿಗಳನ್ನು ಕೂಡ ಇದೇ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀವಿ ವಿಶೇಷವಾಗಿ ಕಾರ್ಯಕ್ರಮ ನಾವು ರೈತ ಬಾಂಧವರು ಹೆಚ್ಚಿಗೆ ಸೇರಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ಕೋತಾ ಇದ್ದೀವಿ ಸರ್ ಎಲ್ಲರೂ ಸೇರಿ ಹೌದು ರೈತ ನಾಯಕ ಪ್ರೊಫೆಸರ್ ನಂಜುನ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮನ ನಾವು ಮಾಡ್ತಿರ್ತಕ್ಕಂಥ ಇದು ಇಡೀ ರಾಜ್ಯವ್ಯಾಪಿ ಕಾರ್ಯಕ್ರಮ ನರಗುಂದ ನವಲಗುಂದಕ್ಕೆ ಹೋಗ್ತಿದ್ವಿ ಪ್ರತಿ ವರ್ಷ ನಾವು ಒಂದಷ್ಟು ಜನ ಈ ಬಾರಿ ಕೋಲಾರ ಯಾಕಂದ್ರೆ 2 ವರ್ಷ ಕರೋನಾ ಇದರಿಂದ ಕಾರ್ಯಕ್ರಮ ಮಾಡಿದ್ದಿಲ್ಲ ಹಾಗಾಗಿ ಕೋಲಾರದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಇಲ್ಲಿನ ರಾಜಕಾರಣಿಗಳನ್ನು ಮತ್ತು ಅಧಿಕಾರಿಗಳನ್ನ ಒಗ್ಗೂಡಿಸಿ ಒಂದೇ ವೇದಿಕೆಯಲ್ಲಿ ರೈತರ ಸಮಸ್ಯೆಗಳನ್ನು ಅವ್ರಿಗೆ ಹೇಳಿ ಒಂದು ಮನವಿ ಕೊಡುವಂತ ಪ್ರಯತ್ನ ಮಾಡಬೇಕು ಅಂತೇಳಿ ಎಲ್ಲ ಏನು ನಮ್ಮ ಸಂಘಟನೆಯ ಸಾಮಾನ್ಯ ಮಟ್ಟದ ಕಾರ್ಯಕರ್ತರು ಕೂಡ ಎಲ್ಲರೂ ರೈತರು ಕೂಡ ಸೇರಿ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ 11 ಗಂಟೆ ಕಾರ್ಯಕ್ರಮ ಅಂದ್ರೆ ನಾವು 10:30 ಗಂಟೆಗೆ ಎಲ್ಲರೂ ಅಸೆಂಬಲ್ ಆಗಬೇಕು ಅಂತೇಳಿ ಆ ರೈತ ಹುತಾತ್ಮ ದಿನಾಚರಣೆಯನ್ನ ಬಹಳ ಭಕ್ತಿಯಿಂದ ಗೌರವದಿಂದ ಮಾಡಬೇಕು ಅಂತ ಹೇಳಿ ಎಲ್ಲರೂ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಿದ್ದೀವಿ ಸರ್ ಸರ್ ನಾವು ಮಾಡ್ತಿರ್ತಾರ ಎಲ್ಲೀ ರಾಜ್ಯದಲ್ಲಿ ರೈತ ಸಂಘ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವ್ರಿಗಿಂತ ಮೊದಲು ಕೂಡ ರೈತ ಸಂಘ ಉಟ್ಕೊಂಡಿತ್ತು 1980ರಲ್ಲಿ ಏನ್ ನರಗುಂದದಲ್ಲಿ ನಡೆದ ವಿಚಾರ ರೈತರ ನರಮೇಧ ಆಗ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಹೊರಗಡೆ ಇದ್ದಂತವ್ರು ಹೊರ ದೇಶದಲ್ಲಿ ಇದ್ದಂತವ್ರು ಇಲ್ಲಿನ ಅವರ ಅಭ್ಯಾಸ ಏನು ಅಂತಂದ್ರೆ ಇಲ್ಲಿನ ಕನ್ನಡ ಪತ್ರಿಕೆಗಳನ್ನ ತರಿಸಿ ಅಲ್ಲಿ ಓದ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ರು ಅವರಿಗೆ ಇಲ್ಲಿ ಆದಂತ ಸುದ್ದಿ ಒಂದ್ 8 ದಿವಸ ತಡವಾಗಿ ಅವ್ರಿಗೆ ಹೋಗ್ತದೆ ಪತ್ರಿಕೆಯಲ್ಲಿ ನೋಡ್ತಾರೆ ಅಂದ್ರೆ ತಂಗಳು ಊಟ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಏನು ಹಿರಿಯರು ಹೇಳ್ತಿದ್ರು ಆಗ ತಂಗಳು ಸುದ್ದಿಯನ್ನು ನೋಡುವಂತ ಅಭ್ಯಾಸ ಅವ್ರಿಗೆ ಇಟ್ಕೊಂಡಿದ್ರು ಆ ಅಭ್ಯಾಸದಲ್ಲಿ ಅವರೇನಾಯ್ತು ಸುಮಾರು 8 ದಿವಸ 9 ದಿವಸಕ್ಕೆ ಅವ್ರಿಗೆ ಸುದ್ದಿ ಹೋಗ್ತದೆ ಆಗ ಪ್ರೊಫೆಸರ್ ಅವರು ಅಲ್ಲಿಂದ ವಾಪಸ್ ಇಲ್ಲಿ ರುದ್ರೇಶ್ ಅವ್ರನ್ನ ಸುಂದರೇಶ್ ಅವ್ರನ್ನ ಇವ್ರನ್ನ ಗಡ್ಡಣ್ಣವ್ರ ರಮೇಶ್ ಗಡ್ಡಣ್ಣವ್ರನ್ನ ನಮ್ಮ ಕಡದಾಳ್ ಶಾಮಣ್ಣ ಅವ್ರನ್ನ ಇಬ್ಬರು ಪ್ರಮುಖರನ್ನ ಮಾತಾಡಿಕೊಂಡು ಅವ್ರ ಅಲ್ಲಿಂದ ಇಲ್ಲಿ ಬರ್ತಾರೆ ವಾಪಸ್ಸು ಕರ್ನಾಟಕಕ್ಕೆ ವಾಪಸ್ ಬಂದಂತವ್ರು ಕರ್ನಾಟಕದಲ್ಲಿ ರೈತರ ಮೇಲೆ ಆದಂತ ವಿಚಾರನ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಒಬ್ಬ ತಹಸೀಲ್ದಾರನಿಗೆ ವಾರ್ನ್ ಮಾಡ್ತಾರೆ ಈ ವರ್ಷ ನೀನು ಇಷ್ಟು ಜನ ರೈತರನ್ನ ಕೊಂದಿದ್ದೀಯ ನಿನ್ನ ಸರ್ಕಾರ ಈ ವರ್ಷ ಉರುಳುತ್ತೆ ರೈತ ಪರವಾದಂತ ಸರ್ಕಾರ ಬರುತ್ತೆ ನೀನು ಇದೇ ಇವತ್ತಿನ ದಿನಕ್ಕೆ ಇದೇ ರೈತರ ಮುಂದ್ಗಡೆ ನೀನ್ ನಿಂತ ತಲೆ ಬಗ್ಸಿ ನಿನ್ನ ಕ್ಷಮೆ ಎಸಗಿಸುವಂತ ದಿನಾನ ದೂರ ಇಟ್ಟಿಲ್ಲ ಈ 1 ವರ್ಷದಲ್ಲಿ ನಿನ್ನ ಮುಖಾಂತರ ಈ ಕಾರ್ಯಕ್ರಮ ಮಾಡಿಸ್ತೀನಿ ಅಂತೇಳಿ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಏನ್ ತಹಶೀಲ್ದಾರ್ಗೆ ಹೋಗಿ ವಾರ್ನ್ ಮಾಡಿ ಬರ್ತಾರೆ ಇಡೀ ದೇಶ ರಾಜ್ಯದಲ್ಲಿ
ಸಂಘಟನೆ ಬಲಪಡಿಸಿ ನರಗುಂದ ನವಲಗುಂದದಲ್ಲಿ ರೈತ ಹುತಾತ್ಮ ದಿನಾಚರಣೆ ಅನ್ನೋದು ಮಾಡೋದಕ್ಕೆ ರೈತರ ವೀರಗಲ್ಲುಗಳನ್ನು ಇಟ್ಟು ಇದೇ ತಹಸೀಲ್ದಾರರನ್ನು ಕರೆಸಿ 81ನೇ ಇಸ್ವಿಯಲ್ಲಿ ತಹಸೀಲ್ದಾರರಲ್ಲಿ ನಿಂತುಕೊಂಡು ತಲೆ ಬಗ್ಗಿಸಿ ನಮನ ಮಾಡುವಂತ ಕಾರ್ಯಕ್ರಮವನ್ನು ಪ್ರಸ್ತುತ ಮಾಡುತ್ತಾರೆ ಹಾಗಾಗಿ ರೈತ ನಾಯಕ ಪ್ರೊಫೆಸರ್ ಇಂದಿರಾ ಸ್ವಾಮಿ ತಳ್ಳ ಅವರನ್ನು ಇಟ್ಟುಕೊಂಡು ಇವತ್ತು ನಮ್ಮ ಸಂಘಟನೆ ಮೂಲ ಸಂಸ್ಥಾಪಕ ಅಧ್ಯಕ್ಷರವರೇ ಅದಕ್ಕೆ ನಾವು ಒಂದು ಅಧ್ಯಕ್ಷರನ್ನು ಮಾಡ್ಕೊಂಡಿದ್ದೀವಿ ಪ್ರೊಫೆಸರ್ ಅವರು ಇಲ್ಲ ಅಂತಲಿ ಎಲ್ಲ ಅನ್ಕೊಂಡಿರಬಹುದು ಆದರೆ ಪ್ರೊಫೆಸರ್ ಅವರು ವಿಚಾರಗಳು ಯಾವತ್ತಿಗೂ ರೈತರ ಜೊತೆಗೆ ರೈತ ಮುಖಂಡರ ಜೊತೆಗೆ ಇರುತ್ತೆ ಅನ್ನೋದಕ್ಕೆ ಇವತ್ತು ಅವರ ಹೆಸರಲ್ಲಿ ನಾವು ಸಂಘಟನೆ ಇಟ್ಕೊಂಡು ಹೋಗಿರುವಂತದ್ದು ಉದಾಹರಣೆ ಆಗುತ್ತೆ ಸರ್ ಇದಕ್ಕೆ ಬರೀ ಪ್ರೊಫೆಸರ್ ನಂಜುಂಡಿ ಸ್ವಾಮಿ ಅಂತ ಸಂಘಟನೆ ಅಂತಲ್ಲ ಇಡೀ ರಾಜ್ಯದಲ್ಲಿ ಎಷ್ಟು ರೈತಪರವಾದಂತಹ ಸಂಘಟನೆಗಳಿದೆಯೋ ಅಷ್ಟು ಸಂಘಟನೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತವರೆ ಮಾಡ್ತಾ ಇದ್ದಾರೆ ಅವರವರ ರೀತಿಯಲ್ಲಿ ನಾವು ಕೂಡ ಬೇರೆಯವರೆಲ್ಲ ಆಹ್ವಾನ ಕೊಟ್ಟಿದ್ದೀವಿ ತವೆಲ್ಲ ಬನ್ನಿ ಒಂದೇ ಕಡೆ ವೇದಿಕೆಯಲ್ಲಿ ಮಾಡೋಣ ಅಂತ ಬರೋವರಿಗೆ ಸ್ವಾಗತ ಬರದೇ ಇರೋರಿಗೆ ನಮಸ್ಕಾರ ತೊಂದರೆ ಏನಿಲ್ಲ ಆದರೆ ಈ ಕಾರ್ಯಕ್ರಮ ಆಗಬೇಕು ಈ ಕಾರ್ಯಕ್ರಮದ ಮುಖಾಂತರ ಸರ್ಕಾರ ಗಮನ ಸೆಳೆಯುವಂತ ಕೆಲಸ ಆಗಬೇಕು ರೈತರಿಗೆ ಬೆಳೆದಂತ ಬೆಳೆಗಳಿಗೆ ಒಳ್ಳೆ ರೀತಿ ಬೆಂಬಲ ಬೆಲೆ ಸಿಗುವಂತ ರೀತಿ ಆಗಬೇಕು ಇವತ್ತು ರೈತರು ನೋಡಿ 2000 ರೂಪಾಯಿ ಟೊಮೆಟೊ ಬಾಕ್ಸು ತೋಟಗಳಲ್ಲಿ ಕಾವಲು ಇಟ್ಟುಕೊಂಡಿದ್ದಾರೆ ಸಿಸಿ ಕ್ಯಾಮೆರಾಗಳು ಹಾಕೊಂಡು ಕಾಯಲ್ ಕಾಯ್ತವ್ರೆ ಆದ್ರೆ ಇಂದಿನ ಇದರಲ್ಲಿ ರಾಶಿಗಳ ರಾಶಿಗಳ ತೋಟದ ರಸ್ತೆಗಳಲ್ಲಿ ಬಿಸಾಕುವಂತ ಕಾರ್ಯಕ್ರಮ ಆಯ್ತು ಆದ್ರೆ ನಾವು ಸರ್ಕಾರ ಒತ್ತಾಯ ಮಾಡಿದೆ ಒಂದು ಸಾರಿ ಮನುಷ್ಯನ ಎತ್ಕೊಂಡು ಮೇಲ್ಗಡೆ ಕೂಡಿಸ್ಬಿಟ್ಟು ಅವನು ಶ್ರೀಮಂತಿಗೆ ತೋರಿಸಿ ಆ ಸೇರನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ರೆ ಅವ್ನು ಕೆಳಗಡೆ ಇಳಕ್ ದಾರಿ ಗೊತ್ತಿಲ್ಲದ ಆರ್ಬಿಟ್ಟಿರ್ತಾನೆ ಮೊದಲು ಹತ್ತೋದಕ್ಕೆ ಮೆಟ್ಲು ಇಟ್ಕೊಡಿ ರೈತ ಹಂತಂತವಾಗಿ ಹತ್ತೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ರೈತನಿಗೆ ನಿಜವಾದ ಬೆಳೆಗಳಿಗೆ ಒಂದು ಇಂತಿಂತ ಕಾಲಮಾನದಲ್ಲಿ ಇಂತಂತ ಬೆಳೆ ಬೆಳಿಬೇಕು ಅಂತೇಳಿ ಇಲಾಖೆ ಇದೆ ಆದ್ರೆ ಇಲಾಖೆ ಇದುವರೆಗೂ ಎಲ್ಲೂ ರಿಸ್ಟ್ರಿಕ್ಷನ್ಸ್ ಕೊಡ್ತಾ ಇಲ್ಲ ಆ ಇಲಾಖೆದಲ್ಲಿ ಅವ್ರನ್ನ ಕರೆಸಿ ನಾವು ಈ ರೈತ ಹುತಾತ್ಮ ದಿನಾಚರಣೆ ದಿವಸ ಈ ಕಾರ್ಯಕ್ರಮ ಮಾಡಬೇಕಂತಿದ್ದೀವಿ ಇಂತಿಂತ ಸಮಯಕ್ಕೆ ತಕ್ಕಂತ ಬೆಳೆಗಳು ಇದನ್ನೇ ಮಾಡಿ ಇಂತಿಷ್ಟು ರೈತರೇ ಮಾಡಬೇಕು ಇವ್ರು ಬೆಳೆದಂತ ಬೆಳೆಗೆ ಇಂತಿಷ್ಟೇ ರೇಟ್ ಇರಬೇಕು ಈ ವರ್ಷ ಈ ರೇಟು ನಾಳೆ ವರ್ಷ ಇನ್ನೊಂದು ರೇಟು ಇವತ್ತು ನಾನು ಬೆಲೆ ನಿಗದಿ ಮಾಡಿಸಿದ್ದೆ ಆದ್ರೆ ನಾನು ಕೊಳ್ಳುವಂತ ಸಾಮಗ್ರಿಗಳು ಅದಕ್ಕೆ ಗೊಬ್ಬರ ಏನು ಬೀಜ ಮೊಳಕೆ ಇವೆಲ್ಲ ನಾವು ತಗೊಂಡ್ಬರ್ತಿರಲ್ಲ ಇದಕ್ಕೇನು ಮತ್ತೆ ರೈತರಿಗೆ ಕೂಲಿ ಕಾರ್ಯಬೇಕು ಏನು ಕೂಲಿಗೆ ಕೊಡ್ತಾ ಇದ್ದೀವಿ ಇವೆಲ್ಲ ಸಾಮಗ್ರಿಗಳು ಏನು ಬೀಳ್ತಾ ಇದೆ ಅನ್ನೋದು ಒಂದು ಕ್ಯಾಲ್ಕುಲೇಟ್ ಮಾಡಿ ಇಂತಿಷ್ಟು ಅಂತ ರೇಟ್ ನಿಗದಿ ಮಾಡಿದ್ದೆ ಆದ್ರೆ ರೈತನ ಸಾಯಲ್ಲ ಸಾಲಕ್ಕೆ ಸಿಗಲ್ಲ ಈಗೇನು ಮಾಡಿದ್ದೀರಿ ನೀವು ಅಭಾವ ಇದೆ ರೈತರು ಬೆಳೆ ನೀವು ಅನ್ಕೊಂಡಂಗೆ 2000 ರೂಪಾಯಿ 2100 ರೂಪಾಯಿ ಬಾಕ್ಸ್ ಹೋಗಿದೆ ಅಂತ ಹೇಳ್ತಾ ಇದ್ರಿ ಎಷ್ಟು ರೈತರಿಗೆ ಸಿಕ್ಕಿದೆ ಸರ್ ಇದು ಬದ್ದು ಇವತ್ತು ಶ್ರೀಮಂತರ ಆಗ್ತಿರೋದು ರೈತರು ಸಂತೋಷ ಪಡ್ತೀವಿ 100ಕ್ಕೆ 20 ಜನ ಕೂಡ ಅಲ್ಲ 100ಕ್ಕೆ 20 ಜನ ಇಲ್ಲ ಆದ್ರೆ 80ಕ್ಕೂ ಮೇಲ್ಪಟ್ಟ ಜನ ಇವತ್ತು ಕಷ್ಟದಲ್ಲಿದ್ದಾರೆ ಇವರೆಲ್ಲ ಸಮಾನವಾಗಿ ತೂಗುವಂತ ಕಾರ್ಯಕ್ರಮ ಆಗ್ಬೇಕು ಸರ್ಕಾರ ಅನ್ನೋಂಥದ್ದನ್ನು ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ನಾಳೆ ರೈತ ಹುತಾತ್ಮ ದಿನಾಚರಣೆಯಲ್ಲಿ ಆಗಬೇಕು ಇದು ರಾಜ್ಯ ಮಟ್ಟದಲ್ಲಿ ಕೂಡ ನಾವು ವಿಚಾರ ಮಾಡಿದ್ದೀವಿ ಏನು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ನರಗುಂದ ನವಲಗುಂದದಲ್ಲಿ ಅಲ್ಲೇ ರೈತ ವೀರಗಲ್ಲುಗಳ ಮುಂದೆನೆ ಒಂದು ಕಾರ್ಯಕ್ರಮ ಆಗುತ್ತೆ ಸರ್ಕಾರದ ಎರಡು ಕಡೆ ಒಂದು ಕಡೆ ಎಲ್ಲರೂ ಸರಿ ಮುಖ್ಯಮಂತ್ರಿಗಳು ಹೋಗುವಂತ ಕಾರ್ಯಕ್ರಮ ಇದೆ ಆಗ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂತ ಕೆಲಸ ಮಾಡಿ ಈ ವಿಚಾರನ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಗಮನ ಸೆಳೆಯುವಂತ ರೀತಿಯಲ್ಲಿ ರೈತ ಸಂಘ ಈ ಒಂದು ರೈತ ಹುತಾತ್ಮ ದಿನಾಚರಣೆ ಮಾಡೋದಕ್ಕೆ ಎಲ್ಲಾ ರೀತಿ ಸಿದ್ಧತೆಗಳು ಮಾಡಿಕೊಂಡಿದೆ ಇನ್ನೊಂದ್ಸರಿ ಮನವಿ ಮಾಡ್ತೀವಿ ರೈತರು ಬೆಳೆದಂತ ಬೆಲೆಗಳಿಗೆ ನಿಜವಾಗ್ಲೂ ಒಂದು ಇಂತಿಷ್ಟು ಬೆಲೆ ಅಂತ ನಿಗದಿ ಮಾಡಿ ರೈತ ಸಾಯಲ್ಲ ಸಾಲಗಾರನಾಗಲ್ಲ ಅನ್ನೋಂತ ಮಾತನ್ನ ಹೇಳಕ್ ಇಷ್ಟಪಡ್ತೀವಿ ಸರ್.